ನಮ್ಮ ಸರ್ಕಾರಕ್ಕೆ ಯಾವುದೇ ಒಂದು ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅನ್ನೋದು ನಮ್ಮ ಏನು ಬಹಳ ತರ್ಕಾಲ ಅಥವಾ ನಮಗೆ ಸಂತೋಷ ನೀಡಲ್ಲ ಅದು ನಾನು ಕಳೆದ ಒಂದು ತಿಂಗಳಿಂದ ತಮ್ಮ ಮೂಲಕ ಪ್ರತಿಯೊಬ್ಬರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಎರಡನೇ ಅಲೆ ವಸ್ತಿಲಲ್ಲಿ ನಾವು ಇದ್ದೇವೆ ನಮ್ಮ ನಮ್ಮ ಚಟುವಟಿಕೆಗಳು ನಮ್ಮ ನಡವಳಿಕೆಗಳು ಬದಲಾಗದೇ ಇದ್ದರೆ ನೀವು ಕೋವಿಡ್ ಅನ್ನು ಅರ್ಥ ಮಾಡ್ಕೊಂಡು ಇದನ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳದೇ ಇದ್ದರೆ ಸರ್ಕಾರಕ್ಕೆ ನಿಜವಾಗಿಯೂ ಕೂಡ ಯಾವುದೇ ರೀತಿ ಬೇರೆ ಪರ್ಯಾಯ ಇರೋದಿಲ್ಲ ನಮಗೆ ಕೆಲವು ಕಠಿಣ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗುವಂಥ ಪ್ರಸಂಗನ ನೀವೇ ಅವಕಾಶ ಮಾಡಿಕೊಡ್ತೀರಿ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ 45 ವರ್ಷ ಮೇಲ್ಪಟ್ಟು ಲಸಿಕೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಮಾಸ್ಕ್ಗಳನ್ನು ಅಂತರವನ್ನು ಈ ಗುಂಪುಗಳು ಸೇರುವಂಥದ್ದನ್ನು ಕಡಿಮೆ ಮಾಡಬೇಕು ಅಂತ ನಾನು ಹೇಳ್ತಾ ಬಂದೆ ಈಗ ತಾವು ನೋಡ್ತಾ ಇದ್ದೀರಿ ಇಡೀ ದೇಶದಲ್ಲಿ ಯಾಕೆಂದರೆ ಕರ್ನಾಟಕ ರಾಜ್ಯ ಮೊದಲನೇ ರಾಜ್ಯ ಆಗಿತ್ತು ಎಲ್ಲ ಆರ್ಥಿಕ ಚಟುವಟಿಕೆಗಳು ಮುಂದುವರಿಬೇಕು ಅಂತೇಳಿ ಎಲ್ಲ ಚಟುವಟಿಕೆಗಳು ಕೂಡ ಅವಕಾಶ ಮಾಡಿಕೊಟ್ಟಂತಹ ರಾಜ್ಯ ಮೊದಲನೇ ರಾಜ್ಯ ಕರ್ನಾಟಕ ಕಳೆದ 8-10 ತಿಂಗಳಿಂದ ನಾವು ಎಲ್ಲವನ್ನೂ ಕೂಡ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಆದರೆ ಇವತ್ತು ಅನಿವಾರ್ಯವಾಗಿ ಒಂದು ದಿವಸಕ್ಕೆ ಇವತ್ತು 5000 ಇವತ್ತು ಕೇಸುಗಳು ಬರ್ತಾ ಇದೆ ಹೆಚ್ಚು ಕಡಿಮೆ 3,500 ಬೆಂಗಳೂರು ಮಾತ್ರ ಬಂದಿದೆ ತಮಗೆ ಗೊತ್ತಿರಲಿ ಕಳೆದ ವರ್ಷ ಮೊದಲನೇ ಅಲೆಯಲ್ಲಿ ಹೈಯೆಸ್ಟ್ ಪೀಕ್ ಇದ್ದಾಗೂ ಕೂಡ ನಾವು ರೀಚ್ ಆಗಿದ್ದಿದ್ದು 4,500 ಇವತ್ತು ಹೆಚ್ಚು ಕಡಿಮೆ ನಾವು 3,500 ಇದ್ದೀವಿ ತಾಂತ್ರಿಕ ಸಲಹಾ ಸಮಿತಿಯವರು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನು ಇನ್ನು 2 ತಿಂಗಳು ಇದಿರುತ್ತೆ ಅಂತೇಳಿ ಮೇ ಎಂಡ್ವರೆಗೂ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಜೂನ್ ಮೊದಲನೇ ವಾರದಿಂದ ಆ ಗ್ರಾಫು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ ಈ 2 ತಿಂಗಳು ನಾವು ಕ್ರಮ ತೆಗೆದುಕೊಳ್ಳದೇ ಇದ್ದರೆ ನಾಳೆ ಆಗುವಂತಹ ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರ ಜವಾಬ್ದಾರಿ ಆಗಲ್ವಾ ಹಾಗಾಗಿ ಇವತ್ತು ಎಳೆ ಮಕ್ಕಳು ಸಣ್ಣ ವಯಸ್ಸಿನ ಮಕ್ಕಳನ್ನು ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆಗಿ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಮಿತಿಯ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯ ಸತತ ವರದಿಗಳನ್ನು ತರಿಸ್ಕೊಂಡು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಅಂತಿಮವಾಗಿ ಸರ್ಕಾರ ಇವತ್ತು ಮಾರ್ಗಸೂಚಿಯನ್ನು ಕೊಡ್ತಾ ಇದೆ ಇದು ಏಕದಂ ಮಾಡಿದ್ದೇನಲ್ಲ ತಮ್ಮ ಮೂಲಕ ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ದಿವಸ ಕೂಡ ನಾನು ಕೂಡ ಕೆಲವು ವಿಷಯಗಳನ್ನು ಪ್ರಸ್ತಾವನೆ ತರ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ನೇರವಾಗಿ ಪ್ರತಿ ದಿವಸ ಕೂಡ ಇವತ್ತು ಸುದ್ದಿಗೋಷ್ಠಿ ಮತ್ತು ಕೆಲವು ಕ್ರಮಗಳ ಬಗ್ಗೆ ಅವರೂ ಹೇಳ್ತಾ ಇದ್ದಾರೆ ಇಷ್ಟೆಲ್ಲದರ ಹೊರತಾಗಿ ಕೂಡ ಕೆಲವರು ಈ ಚಟುವಟಿಕೆ ಇರಬೇಕಾಗಿತ್ತು ಆ ಚಟುವಟಿಕೆ ಇರಬೇಕಾಗಿತ್ತು ಇರಬೇಕಾಗಿತ್ತು ನಿಜ ನಾವು ಕೂಡ ಒಪ್ಕೊಳ್ತೀವಿ ಆದರೆ ನಮ್ಮ ಕೈ ಮೀರಿ ಹೋಗಬಾರ್ದಲ್ವಾ ಹಾಗಾಗಿ ಅನಿವಾರ್ಯವಾಗಿ ಇವತ್ತು ಸರ್ಕಾರ ಈ ಒಂದು ಕಠಿಣ ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದೆ ಸಹಕರಿಸಬೇಕು ಅಂತೇಳಿ ನಾನು ಮನವಿ ಮಾಡಿದೆ ಎಲ್ಲರಲ್ಲಿ ಕೂಡ ನೋಡಿ ಯಾರೊಬ್ಬರ ಬಗ್ಗೆನೂ ಇವತ್ತು ಮಾತಾಡೋದು ಬೇಡ ನಾನು ಹೇಳೋದು ವಲಯವಾರು ಎಲ್ಲರ ಬಗ್ಗೆ ನನಗೆ ಗೌರವ ಇದೆ ಎಲ್ಲರ ಬಗ್ಗೆ ಅಭಿಮಾನ ಇದೆ ಹಾಗಾಗಿ ಇವತ್ತು ಶಾಲೆಗಳನ್ನು ತೆಗಿಬೇಕು ಅಂತೇಳಿ ಕೆಲವು ಖಾಸಗಿ ಸಂಸ್ಥೆಗಳವರು ಒತ್ತಡ ಮಾಡ್ತಾ ಇದ್ದಾರೆ ಅದೇ ರೀತಿ ಕೆಲವು ಜಿಮ್ ಓನರ್ಸು ನಮಗೆ ಓಪನ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸ್ವಿಮ್ಮಿಂಗ್ ಪೂಲ್ ಓನರ್ಸ್ ಅವರು ನಮಗೆ ಮಾಡಿ ಅಂತ ಹೇಳ್ತಾರೆ ಕ್ಲಬ್ಸು ನಮಗೆ ಹೇಳ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ಮತ್ತು ಇನ್ನು ಯಾವ ಚಟುವಟಿಕೆನ ನೀವು ಮದುವೆಗಳು ಮಾಡೋರು ಮದುವೆಗಳು ಮಾಡಿಸ್ಬೇಕು ಅಂತ ಹೇಳ್ತಾರೆ ಸಾವಿರಾರು ಜನ ನಾವು ಸೇರಬೇಕು ಅಂತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀವು ನಿರ್ಧಾರ ಮಾಡಿ ನೀವೇ ಇವತ್ತು ನಾನು ಕಳೆದ ವಾರ ನೋಡಿದೆ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದೆ ಮಾಧ್ಯಮ ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದೆ ಏನಂತ ಹಾಕಿದ್ರಿ ಏನೂ ಗಂಭೀರವಾದಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ರಾಜ್ಯ ಸರ್ಕಾರ ತಾಂತ್ರಿಕ ಸಲಹಾ ಸಮಿತಿಯವರು ಎಲ್ಲ ನಿಮಗೆ ಅಡ್ವೈಸ್ ಮಾಡಿದರೂ ಕೂಡ ನೀವು ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ನೀವು ಗಂಭೀರತೆಯಿಂದ ನೀವು ಇದನ್ನು ವ್ಯವಹರಿಸ್ತಾ ಇಲ್ಲ ಅಂತ ತಾವೇ ವ್ಯಾಖ್ಯಾನ ಮಾಡಿ ಇವತ್ತು ಕ್ರಮ ತೆಗೆದುಕೊಂಡ್ರೆ ಮತ್ತೆ ಚಟುವಟಿಕೆಗಳು ಬೇಕು ಅಂತಂದರೆ ಕಷ್ಟ ಆಗ್ತದೆ ಹಾಗಾಗಿ ಒಂದು ತಿಂಗಳು ಇದೇನು ಶಾಶ್ವತವಾಗಿ ಬಂದೇನಲ್ವಲ್ಲ ಇದು ತಾತ್ಕಾಲಿಕವಾದಂಥ ಕೆಲವು ಕ್ರಮಗಳು ಇದರಿಂದಾನೇ ಕಡಿಮೆ ಆಗುತ್ತೆ ಅಂತಲೂ ನಾನು 100ಕ್ಕೆ 100 ಹೇಳಲಾರೆ ಆದರೆ ಎಲ್ಲೋ ಒಂದು ಕಡೆ ಕಡಿಮೆ ಆಗಲಿಕ್ಕೆ ನಾವು ಕೆಲವು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ